ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡದ ಆರೈಕೆ ಯಾವ ರೀತಿ ಮಾಡ್ತಾ ಇದ್ದೇನೆ, ಹಾಗೆ ನಾನು ಯಾವ ಗೊಬ್ಬರವನ್ನು ಹಾಕ್ತೇನೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ನನ್ನ ಗಿಡಗಳನ್ನು ನಾನು ತೋರಿಸ್ತಾ ಇದ್ದೇನೆ. ಯಾಕಂತೇಳಿದರೆ ಕೆಲವೊಂದು ಗಿಡ ತುಂಬಾ ಚೆನ್ನಾಗಿದೆ, ಕೆಲವೊಂದು ಗಿಡ ಎಲೆಯೆಲ್ಲ ಉದುರಿ ಒಣಗಿ ಹೋಗಿದೆ. ಒಣಗಿ ಹೋದಂತಹ ಗೆಲ್ಲುಗಳನ್ನೆಲ್ಲ ನಾನು ಕಟ್ ಮಾಡ್ತಾ ಇದ್ದೇನೆ. ಯಾಕಂತೇಳಿದರೆ ನಾವು ಯಾವುದೇ ಗೊಬ್ಬರ ಹಾಕುವ ಮೊದಲು ಗಿಡವನ್ನು ಫಸ್ಟ್ ನಾವು ಆರೈಕೆ ಮಾಡಬೇಕು. ಮೊದಲನೇದಾಗಿ ನಾವು ಚೆನ್ನಾಗಿ ಅದರ ಆರೈಕೆ ಮಾಡಿ ಗೊಬ್ಬರ ಹಾಕಿದರೆ ಖಂಡಿತವಾಗಿಯೂ ನಮಗೆ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಕಾಣಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಗೊಬ್ಬರ ಹಾಕುವ ಮೊದಲು ನಾನು ಮೊದಲನೇ ಬಾರಿಗೆ ನಾನು ಗಿಡಗಳ ಆರೈಕೆ ಮಾಡ್ತಾ ಇದ್ದೇನೆ. ಅಂದರೆ ಏನು ಹುಳ ಎಲ್ಲ ಹಿಡಿದರೆ ಅದರ ಗೆಲ್ಲುಗಳನ್ನೆಲ್ಲ ಚೂಟೋದು, ಹಾಗೆ ಎಲೆ ಉದುರಿ ಏನು ಗೆಲ್ಲೆಲ್ಲ ಒಣಗಿ ಹೋಗಿದೆ ಅಲ್ಲ ಅದನ್ನೆಲ್ಲ ಚೂಟೋದು. ಯಾವುದು ಹಸಿ ಇದೆ ನೋಡಿ, ಎಲೆ ಉದುರಿ ಹೋದರೂ ಆ ಗೆಲ್ಲುಗಳು ಹಸಿ ಹಸಿ ಆಗಿದ್ದರೆ ಅದನ್ನೇನು ಮುಟ್ಲಿಕ್ಕೆ ಹೋಗಬೇಡಿ. ಯಾಕಂತೇಳಿದರೆ ಅದರಲ್ಲಿ ನಮಗೆ ಚಿಗುರು ಬರುವಂತಹ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ನೀವು ಕಂಪ್ಲೀಟಾಗಿ ಒಣಗಿದೆ, ನಿಮಗೆ ಮುಟ್ಟುವಾಗ ಟಕ್ ಅಂತ ಕಟ್ ಆಗ್ತದೆ ಅನ್ನೋ ಆಗಿದ್ದರೆ ಮಾತ್ರ ಅದನ್ನು ಕಟ್ ಮಾಡಿ, ಇಲ್ಲ ಅಂದರೆ ಅದನ್ನೆಲ್ಲ ಮುಟ್ಲಿಕ್ಕೆ ಹೋಗಬೇಡಿ. ಮತ್ತು ಹುಳ ಎಲ್ಲ ತಿಂದಿದ್ರೆ ಅಲ್ಲಲ್ಲೇ ಜಸ್ಟ್ ಟ್ರಿಮ್ ಮಾಡಿಬಿಡಿ, ಜಾಸ್ತಿಯೇ ಟ್ರಿಮ್ ಮಾಡಿಬಿಡಿ. ಎಲ್ಲಿ ಹುಳ ಹಿಡಿದಿದ್ದು ನೋಡಿ ಅಲ್ಲಿ ಮಾತ್ರ ಇವಾಗ ಜಸ್ಟ್ ಟ್ರಿಮ್ ಮಾಡಿಬಿಡಿ, ಅಷ್ಟೇ ಸಾಕು, ಬೇರೆ ಏನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಇನ್ನೊಂದು ಬುಡವನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಬುಡದಲ್ಲಿ ಯಾವುದೇ ಕಸ ಕಡ್ಡಿಗಳನ್ನು ಬಿಡಬಾರ್ದು, ಮತ್ತು ಕುಳಿಯುವಂತಹ ವಸ್ತುಗಳನ್ನು ಈ ಸಮಯದಲ್ಲಿ ನಾವು ಹಾಕಬಾರ್ದು. ಅಂದರೆ ಏನು ಎಲೆಯೆಲ್ಲ ನೋಡಿ ಕೊಳ್ತು ಕೊಳ್ತು ಅದಲ್ಲಿ ನೀರಿನ ಅಂಶ ಜಾಸ್ತಿಯಾಗಿ ಗಿಡದ ಬುಡ ಕೂಡ ಕುಳಿಯುವಂಥ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ನಾವು ಗಿಡದ ಬುಡವನ್ನು ನೀಟಾಗಿ ಇಟ್ಕೊಳ್ಬೇಕು. ಈಗ ಎಲೆಯೆಲ್ಲ ಉದುರಿದ್ರೆ ನೋಡಿ ಆ ಎಲೆಯೆಲ್ಲ ಏನಾಗ್ತದೆ, ಅಲ್ಲೇ ಕುಳಿತು ಹೋಗಿ ನಮ್ಮದು ಗಿಡ ಹಾಳಾಗುವಂಥ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ಫಸ್ಟಾಗಿ ನಾವು ಅದರ ಬುಡದಲ್ಲಿರುವಂತಹ ಎಲೆಗಳನ್ನೆಲ್ಲ ತೆಗೆದು ಕಸ ಕಡ್ಡಿಗಳನ್ನೆಲ್ಲ ತೆಗೆಯಬೇಕಾಗ್ತದೆ. ನಾನು ಫಸ್ಟ್ ಇದೇ ರೀತಿ ಮಾಡಿದೆ. ಆಮೇಲೆ ಏನು ಮಾಡಿದೆ ಅಂತ ಹೇಳಿದರೆ ಅದರಲ್ಲಿರುವ ಮಣ್ಣನ್ನು ಸಡಿಲಗೊಳಿಸಿದೆ. ಅಂದರೆ ಏನು ಕೆಲವು ಗಿಡದಲ್ಲೆಲ್ಲ ಬೇರೆಲ್ಲ ಮೇಲೆ ಬಿದ್ದಿತ್ತು, ಅದಕ್ಕೋಸ್ಕರ ಎಲ್ಲ ಮಣ್ಣನ್ನು ನಾನು ಸಡಿಲಗೊಳಿಸಿದೆ. ನನಗೆ ಏನು ಗೊಬ್ಬರ ಹಾಕುವಾಗ ಈಸಿ ಆಗ್ತದೆ ಅನ್ನುವ ಕಾರಣಕ್ಕೋಸ್ಕರ ನಾನು ಮಣ್ಣನ್ನೆಲ್ಲ ಸಡಿಲಗೊಳಿಸಿ ಬಿಟ್ಟೆ. ನಾವು ಗೊಬ್ಬರ ಹಾಕುವ ಮೊದಲು ಬುಡವನ್ನು ಕೂಡ ಬಿಡಿಸಬೇಕಾಗ್ತದೆ. ಏನು ಬುಡ ಇದೆ ನೋಡಿ, ಅದಕ್ಕೇ ಡೈರೆಕ್ಟಾಗಿ ನಾವು ಬುಡ ಎಲ್ಲ ಬಿಡಿಸದೆ ಡೈರೆಕ್ಟಾಗಿ ನಾವು ಗೊಬ್ಬರ ಹಾಕಿದರೆ ಗಿಡದ ಬೆಳವಣಿಗೆ ಆಗಲಿ ಅಥವಾ ಅದು ನಾವು ಹಾಕಿದಂತಹ ಗೊಬ್ಬರದಲ್ಲಿ ಆಗಲಿ ನಮಗೆ ಉತ್ತಮವಾದ ಫಲಿತಾಂಶವನ್ನು ಕಾಣಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬುಡವನ್ನು ಬಿಡಿಸಲೇಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಗೊಬ್ಬರ ಆಗಲಿ, ರಸಗೊಬ್ಬರ ಆಗಲಿ, ಇವಾಗಂತೂ ರಸಗೊಬ್ಬರ ಹಾಕ್ಲಿಕ್ಕೆ ಆಗೋದಿಲ್ಲ, ರಸಗೊಬ್ಬರ ಆಗಲಿ ಅಥವಾ ಬೇರೆ ಗೊಬ್ಬರ ಒಣಗೊಬ್ಬರ ಯಾವುದೇ ಅಥವಾ ಕಾಂಪೋಸ್ಟ್ ಯಾವುದೇ ಗೊಬ್ಬರ ಹಾಕೋದಿದ್ರು ನಮ್ಮ ಗಿಡದ ಬುಡವನ್ನು ಬಿಡಿಸಲೇಬೇಕು. ಇದನ್ನು ನಾನು ನಿಮಗೆ ತುಂಬ ಸಲ ಹೇಳಿದ್ದೇನೆ, ಇವಾಗಲೂ ಅದೇ ಹೇಳ್ತಾ ಇದ್ದೇನೆ. ಮಣ್ಣನ್ನು ಸಡಿಲಗೊಳಿಸಿ ನಂತರ ಗೊಬ್ಬರ ಹಾಕಬೇಕು. ನಾನು ಯಾವ ಗೊಬ್ಬರ ಹಾಕಿದ್ದೇನೆ, ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೇನೆ ಎಂಬುದು ಮುಂಬರುವ ದಿನಗಳ ವೀಡಿಯೋಗಳಲ್ಲಿ ಖಂಡಿತ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಇವತ್ತು ನಾನು ತೋರಿಸ್ತಾ ಇಲ್ಲ, ಯಾಕಂತೇಳಿದರೆ ಇವಾಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಫಸ್ಟ್ ನಾವೇನು ಮಾಡಬೇಕಂತೇಳಿದರೆ ನಮಗೆ ತುಂಬಾ ಕೆಲಸ ಇದೆ ಆಯಿತಾ, ಗೊಬ್ಬರ ಹಾಕುವ ಮೊದಲು. ಅಂದರೆ ಈಗ ಮಳೆ ಎಲ್ಲ ಬಂದು ಗಿಡ ಎಲ್ಲ ತುಂಬ ಹಾಳಾಗಿದೆ, ಅದನ್ನು ಪೂರ್ತಿಯಾಗಿ ನಾವು ನೀಟ್ ಮಾಡಬೇಕು. ಎಲ್ಲೆಲ್ಲ ಚಿಗುರು ಬಾರದ ಜಾಗ ಉಂಟು ನೋಡಿ, ಅಲ್ಲೆಲ್ಲ ಜಸ್ಟ್ ಜಸ್ಟ್ ಒಂದೊಂದು ಎಲೆ ಬಿಟ್ಟು ಟ್ರಿಮ್ ಮಾಡಿದರೆ ಸಾಕು, ಜಾಸ್ತಿ ಏನು ಟ್ರಿಮ್ ಮಾಡುವುದೇ ಬೇಡ. ದಯವಿಟ್ಟು ಒಂದು ಎಲೆ ಬಿಟ್ಟು ಟ್ರಿಮ್ ಮಾಡಿದರೆ ಸಾಕು, ಇದೊಂದು ನಿಮ್ಮ ಗಮನದಲ್ಲಿರಲಿ, ಜಾಸ್ತಿಯನ್ನು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಒಣಗಿದಂತಹ ಪೀಸನ್ನು ನೀವು ಕಟ್ ಮಾಡಿ ಅಷ್ಟೇ, ಬೇರೆ ಏನು ಮಾಡೋದು ಬೇಡ. ಇಷ್ಟು ಮಾಡಿದರೆ ಸಾಕು, ಇಷ್ಟು ಮಾಡಿ ಗಿಡವನ್ನು ಬುಡವನ್ನು ಬಿಡಿಸಿ ಮತ್ತೆ ನಾವು ಗೊಬ್ಬರ ಹಾಕುವ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಹಿಂಡಿಯ ಬಳಕೆ, ಗೊಬ್ಬರದ ಜೊತೆ ಈ ಸಂದರ್ಭದಲ್ಲಿ ಹಿಂಡಿಯನ್ನು ಹಾಕೋದು ಬೇಡ, ಹುಳ ಆಗ್ತದೆ. ಅದಕ್ಕೋಸ್ಕರ ಅಷ್ಟೇ, ಬೇರೆ ಯಾವ ಕಾರಣಕ್ಕೂ ಅಲ್ಲ ಸ್ನೇಹಿತರೆ. ಇನ್ನೊಂದು ಏನು ಗೊತ್ತಾ, ಈ ಟೈಮಲ್ಲಿ ಮಳೆಗಾಲದಲ್ಲಿ ಗೊಬ್ಬರ ಹಾಕಿ ಗಿಡಗಳಿಗೆ ಸುಫಲವನ್ನು ಹಾಕ್ತಾರೆ. ನೋಡಬೇಕು, ನಾನು ಹಾಕಿದ ನಂತರ, ನಾನು ಹಾಕಬೇಕಂತ ಇದ್ದೇನೆ, ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ, ಅದರಿಂದ ಏನಾದರೂ ಪ್ರಯೋಜನ ಇದೆಯೋ ಇಲ್ಲವೋ ಎಂಬುದು ನಿಮಗೆ ನಾನು ತಿಳಿಸ್ತೇನೆ. ನಿಜವಾಗಿ ನಮ್ಮ ಗಿಡಗಳಿಗೆ ಯೂರಿಯ ಮತ್ತು ಸುಫಲ ಹಾಕಲೇಬಾರ್ದು, ಒಳ್ಳೆಯದಲ್ಲ. ಆದರೆ ಇವಾಗ ಗಿಡ ತುಂಬ ಕೆಟ್ಟು ಹೋಗಿದೆಯಲ್ಲ, ಅದಕ್ಕೋಸ್ಕರ ಒಂದು ಒಳ್ಳೆ ಗೊಬ್ಬರ ಹಾಕಿ ನಂತರ ಒಂದು 10 ದಿನ ಬಿಟ್ಟು ನಂತರ ನಾವು ಸುಫಲವನ್ನು ಹಾಕಬೇಕಾಗ್ತದೆ. ಇವಾಗ ಹಾಕಲಿಕ್ಕೆ ಹೋಗಬೇಡಿ, ನಾನು ಹೇಳ್ತೀನಿ ನಿಮಗೆ, ನಾನು ಹಾಕುವಾಗ ಖಂಡಿತ ನಿಮಗೆ ತಿಳಿಸ್ತೇನೆ ನಾನು ಹೇಗೆ ಹಾಕಿದೆ, ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ದೇನೆ ಅಂತ. ಯಾಕಂತೇಳಿದರೆ ಸುಫಲ ಹಾಕಿದ ನಂತರ ಗಿಡಗಳಿಗೆ ಒಳ್ಳೆ ಮಳೆ ಬರಬೇಕು, ನೀರು ಬರಬೇಕು,
ನೀರು ಬೀಳಬೇಕು, ಸಾರಿ, ಅಂದರೆ ಸುಫಲ ನಮ್ಮ ಗಿಡಗಳಿಗೆ ಹಾಕಿದ ನಂತರ ಜಾಸ್ತಿ ಸ್ಟ್ರಾಂಗ್ ಆದಂತಹ ಬಿಸಿಲು ಬೀಳಬಾರ್ದು, ಸರಿಯಾಗಿ ಅದಕ್ಕೆ ನೀರು ಬೇಕು, ಅದಕ್ಕೆ ಬೇಕಾದಷ್ಟು ನೀರು ಕೊಡಲೇಬೇಕು, ಇಲ್ಲದಿದ್ದರೆ ನಮ್ಮ ಗಿಡಗಳು ಹಾಳಾಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಮುಂಬರುವ ದಿನಗಳಲ್ಲಿ ನಾನು ಹಾಕಿದಾಗ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸುಫಲ ಹಾಕುವಂಗಿಂತ ಮೊದಲು ನಾವು ಬೇರೆ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಬೇಕು. ನಾನು ಯಾವ ಗೊಬ್ಬರ ಹಾಕಿದ್ದೇನಂತ ಹೇಳ್ತೇನೆ, ಆಮೇಲೆ ಸುಫಲ ಹಾಕಿದರೆ ಸಾಕು. ಸ್ನೇಹಿತರೆ, ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಲ್ಲಿಗೆ ಗಿಡದ ಬಗ್ಗೆ ಹೆಚ್ಚಿನ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನನ್ನ ಗಿಡದಲ್ಲಿ ನಾನು ಏನು ಎಕ್ಸ್ಪೆರಿಮೆಂಟ್ ಮಾಡಿದೆ ಅಥವಾ ನಾನು ಯಾವ ಗೊಬ್ಬರ ಹಾಕಿದ್ದೇನೆ ಎಂಬುದು ಮಾತ್ರ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ಬೇರೆ ನಾನು ಹಾಕದ ಗೊಬ್ಬರಗಳನ್ನೆಲ್ಲ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗೋದಿಲ್ಲ. ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ.